and press the bell icon. ಈ ಭಯಂಕರ ರೋಗ ವಿಶ್ವದಲ್ಲಿ ವಿಪರೀತ ಪರಿಸ್ಥಿತಿಯನ್ನು ಉಂಟುಮಾಡಿದೆ. ಯಾವುದೇ ಕಷ್ಟಕಾಲದಲ್ಲಿ ಮನುಷ್ಯನಿಗೆ ತಾಳ್ಮೆ ಬೇಕು. ಸಹಣೆಯಿಂದ ಜಗತ್ತನ್ನು ಎದುರಿಸಬೇಕೇ ಹೊರತು ಭಯದಿಂದ ಯಾವ ಫಲವೂ ಸಿಗುವುದಿಲ್ಲ. ನಮ್ಮ ಹಿರಿಯರ ಮಾರ್ಗದರ್ಶನವನ್ನು ನಾವು ಈ ಸಂದರ್ಭದಲ್ಲಿ ಉದಾಹರಣೆಯಾಗಿ ಪಡೆದುಕೊಳ್ಳುವುದು ಒಳ್ಳೆಯದು. 1918ರಲ್ಲಿ ಸ್ಪ್ಯಾನಿಷ್ ಫ್ಲೂ ಎಂಬ ರೋಗ ಅತರಿಗೆ ಬಂದಾಗ ಇಲ್ಲಿನ ಜನ ಎದುರಿಸಿದ ರೀತಿ ಗಮನಾರ್ಹ ಸಂಗತಿಯಾಗಿದೆ. ಅವಾಗ ಯಾವ ಸಾಮಾಜಿಕ ಜಾಲತಾಣಗಳಿರಲಿಲ್ಲ, ಅಷ್ಟು ಪ್ರಕಾರ ಮಾಧ್ಯಮಗಳಿರಲಿಲ್ಲ. ಬಿಳಿಯ ಬಟ್ಟೆಗಳನ್ನೇ ಮಾಸ್ಕ್ಗಳಂತೆ ಉಪಯೋಗಿಸಿ ದೈಹಿಕ ಅಂತರ ಕಾಯ್ದುಕೊಂಡು ಆ ಭಯಾನಕ ರೋಗವನ್ನು ಓಡಿಸಿದ್ದು ಐತಿಹಾಸಿಕ ಸಂಗತಿಯಾಗಿದೆ. 1909ರಲ್ಲಿ ಪ್ರಾರಂಭವಾದ ಇಲ್ಲಿಯ ಸರ್ಕಾರಿ ಆಸ್ಪತ್ರೆ ರೋಗಿಗಳನ್ನು ಆರೈಕೆ ಮಾಡುವಲ್ಲಿ, ರೋಗ ನಿಯಂತ್ರಣ ಮಾಡುವಲ್ಲಿ ಅದ್ಭುತ ಸೇವೆ ಸಲ್ಲಿಸಿರುತ್ತಾರೆ. ಅದೇ ಸಂದರ್ಭ ಇಂದು ಮತ್ತೆ ಮರುಕಳಿಸಿದೆ. COVID-19 ಅನ್ನು ಓಡಿಸಲು ನಮಗೂ ಸಹ ಅಂದಿನ ಹಿರಿಯರ ಸಲಹೆ, ಸ್ವಪ್ರಯತ್ನ, ಮಾರ್ಗದರ್ಶನ, ಶುಭಾಶಯಗಳನ್ನು ತಿಳಿಸುತ್ತೇವೆ. ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಶಾಲಾ ಮಕ್ಕಳು ಹಲವಾರು ರೂಪಕಗಳೊಂದಿಗೆ ಬರ್ತಿದ್ರು, ಕೆಲವೊಂದು ಸಂದೇಶಗಳನ್ನ ಸಾರ್ತಾ ಇದ್ರು. ಆದ್ರೆ ಜಗತ್ತನ್ನ ಕಾಡಿದಂತ ಮಹಾಮಾರಿ COVID-19 ಕೊರೋನಾ ವೈರಸ್ ಸುಮಾರು 8 ತಿಂಗಳಿಂದ ನಮ್ಮನ್ನಷ್ಟೇ ಅಲ್ಲ ಜಗತ್ತನ್ನೇ ಕಾಡಿದಂತ. ವಿಶೇಷವಾಗಿ ಅಥನೆಯಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪಜಿಯವರ ನಿರ್ದೇಶನದ ಮೇರೆಗೆ ಅಂದಾಜು ಸುಮಾರು 45 ದಿವಸ ಲಾಕ್ಡೌನ್ ಮಾಡಿದ ಪ್ರಯುಕ್ತವಾಗಿ ನಾವು ಈ ವೈರಸ್ ಅನ್ನ ಬಹುಮಟ್ಟಿಗೆ ಕಂಟ್ರೋಲ್ ಆಗಿತ್ತು. ಅಥಣಿಯಲ್ಲಿ ಶಿವಗಳ ಕ್ಷೇತ್ರ ಸುತ್ತಲೂ ಮಹಾರಾಷ್ಟ್ರ ಬಿಜಾಪುರ ರಾಮಕವಿ ಬಣತೆ ಕೊಡಿಸಿ ಎಲ್ಲ ಕಡೆ ಇದು ಹಬ್ಬಿದ್ರು ಕೂಡ ನಮ್ಮಲ್ಲಿ ಬಂದಿದ್ದಿಲ್ಲ. ನಾವಂತಿದ್ದೇವೆ ಇದು ಪುಣ್ಯಭೂಮಿ, ಶಿವಗಳ ಸ್ಥಳ ಅಂತ ಹೇಳಿ. ಇನ್ನು ಸರ್ಕಾರದಿಂದ ಹಲವಾರು ಸಮಸ್ಯೆಗಳು, ಸರ್ಕಾರವನ್ನು ನಡೆಸಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಅಭಿವೃದ್ಧಿ ಆಗಬೇಕು, ಜನ ಜೀವನ ವ್ಯವಸ್ಥಿತವಾಗಿ ನಡೀಬೇಕಾದ್ರೆ ಸ್ವಲ್ಪ ನಾವು ಸರಳೀಕರಣ ಮಾಡಬೇಕು ಅನ್ನುವಂಥದ್ದನ್ನ ಅದನ್ನು ಮಾಡಿದ ಮೇಲೆ ಎಲ್ಲೋ ನಮ್ಮ ಅಥಣಿಯಲ್ಲಿ ಸ್ವಲ್ಪ ಮಾನಸದಿಂದ ಬರೋದು ಹೋಗೋದು ಹೀಗೇನೋ ಹಾಗೆ ಅದು ನಮ್ಮ ಅಥಣಿಯಲ್ಲೂ ಕೂಡ ಮ್ಯಾಕ್ಸಿಮಮ್ ಸ್ಪ್ರೆಡ್ ಆಗಿದೆ. ತಾವು ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ, ತಾಲೂಕು ಆಡಳಿತ ಇರ್ಬೋದು, ವೈದ್ಯಾಧಿಕಾರಿಗಳು ಇರ್ಬೋದು, ವಿಶೇಷವಾಗಿ ಆಶಾ ಕಾರ್ಯಕರ್ತರು, ಈ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಕೊರೋನಾ ವಿರುದ್ಧ ಗೆಲ್ಲುವ ನಿಟ್ಟಿನಲ್ಲಿ ಸಹಕಾರವನ್ನು ಪಡೆದಿದ್ದಾರೆ. ತಮ್ಮೆಲ್ಲರಿಗೂ ನಾನು ಒಬ್ಬ ಶಾಸಕನಾಗಿ ಅಥನೇ ಜನತೆ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳಬೇಕು. ನಾವು ಯಾರಾದರೂ ಕೊರೋನಾ ಬಂದ ಸವಿತಾ ನಾಗಪ್ಪ ಕಕ್ಕಬರಿ, ಸುಶೀಲಾ ಚನ್ನಗೌಡ, ಚನ್ನಗೌಡ ದರಿಗೌಡ, ಉಮಾಕ್ಷಿ ಸೌರಾಗ, ಸುಶೀಲಾ ಚನ್ನಗೌಡ ದರಿಗೌಡ ಅಂಗನವಾಡಿ ಕಾರ್ಯಕರ್ತೆಯರಿವರು. ಇಲ್ಲಿ ಬೂತಿನ ಓದಂತಾರೆ, ಎಲ್ಲ ಓದಲ್ಲ ತರಗಂತೆಲ್ಲರೂ ಮಾನ್ಯರೇ, ಕರ್ನಾಟಕ ರಾಜ್ಯ ತಾವರಾಗೋ ಪರಿವಾರ ಸರ್ ಸ್ವಾಮಿ ಮಾನ್ಯರೇ, ಕರ್ನಾಟಕ ರಾಜ್ಯ ತಾವರಾಗೋ ಪರಿವಾರ ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಪ್ರಾಣ ಪದ ನೀಡುವಂತೆ ರಾಷ್ಟ್ರಪತಿ ಅಂಗೀಕಾರವಾದ ಗೆಜೆಟ್ ಆದೇಶಕ್ಕೆ ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿ ಮೊಟಕುಗೊಳಿಸಿ ಪ್ರಜಾಪ್ರಭುತ್ವದ ತಗ್ಗೊಲೆ ಮಾಡಿದ ಕುರಿತು ಕರ್ನಾಟಕ ರಾಜ್ಯ ತಾವರ ಪರಿವಾರ ಸಮುದಾಯ ಸುಮಾರು 20 ಲಕ್ಷ ಜನರಿಂದ ತಮಗೆ ನಮಸ್ಕಾರಗಳು. ಮಾನ್ಯರೇ, ಕಳೆದ 50 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದು
ಕುಲಶಾಸ್ತ್ರ ಅಧ್ಯಯನ ನಂತರ ದಿನಾಂಕ 25/2014 ರಂದು ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿ ಎಷ್ಟು ಪ್ರಮಾಣ ಪತ್ರಿಸುವಂತೆ ವರದಿ ಸಲ್ಲಿಸಲಾಗಿತ್ತು ರಾಜ್ಯ ಸರ್ಕಾರ ಸಲ್ಲಿಸಿದ ವರದಿ ಅನ್ವಯ ಭಾರತ ಸರ್ಕಾರದ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಶೆಡ್ಯೂಲ್ ಟ್ರೈಬ್ ಅಮೆಂಡ್ಮೆಂಟ್ ಆಕ್ಟ್ 1950 ರಾಷ್ಟ್ರಪತಿ ಅಂಗೀಕಾರ ಪಡೆದ ಕೇಂದ್ರ ಸರ್ಕಾರವು 20 ಮಾರ್ಚ್ 2020 ರಂದು ತನ್ನ ಗೆಜೆಟ್ ಪ್ರಕಟಿಸಿದ ಪ್ರವರ್ಗ 1ರಲ್ಲಿ ತಳವಾರ ಪರಿವಾರ ಜಾತಿಯನ್ನು ಪರಿಶಿಷ್ಟ ಪಂಗಡ ಎಸ್ಟರಿಸಿ ಸೌಲಭ್ಯ ನೀಡುವಂತೆ ಆದೇಶ ಹೊರಡಿಸಿದ್ದರು. ಮಾನ್ಯರೇ, ನಂತರ ಕರ್ನಾಟಕ ಸರ್ಕಾರ ನೋಟಿಫಿಕೇಶನ್ ಸಂಖ್ಯೆ ದಿನಾಂಕ 28/5/2020 ರಂದು ಸೋಷಿಯಲ್ ವೆಲ್ಫೇರ್ ಇಲಾಖೆಯಿಂದ ಸರ್ಕಾರಕ್ಕೆ ಮೇಲ್ಕಂಡ ಆದೇಶ ಅನ್ವಯ ತಳವಾರ ಪರಿವಾರ ಜಾತಿಗೆ ಪರಿಶಿಷ್ಟ ಪಂಗಡ ಪ್ರಮಾಣಪತ್ರ ನೀಡಲು ರಾಜ್ಯದಿಂದ ಆದೇಶವನ್ನು ಕೂಡ ಹೊರಡಿಸಿದ್ದರು. ನಂತರ ನಿರ್ದೇಶ ಅಟಲ್ ಜಲಸೇ ನಿರ್ದೇಶನ ಬೆಂಗಳೂರು ಪತ್ರ ಸಂಖ್ಯೆ 1/20 ರಂದು ಸಾಫ್ಟ್ವೇರ್ ನಲ್ಲಿ ಸಮುದಾಯಕ್ಕೆ ಮೊದಲು ದೊರಕುತ್ತಿದ್ದ ಪ್ರವರ್ ಒಂದರ ಬದಲಾಗಿ ಪರಿಶಿಷ್ಟ ಪಂಗಡ ಪ್ರಮಾಣ ನೀಡುವಂತೆ ಆದೇಶ ಕೂಡ ಬದಲಾವಣೆ ಮೇಲೆ ಹೊರಡಿಸಲಾಗಿತ್ತು. ಮೊನ್ನೆ ಮತ್ತೊಮ್ಮೆ ರಾಜ್ಯ ಸರ್ಕಾರವು ತಮ್ಮ ಸ್ವತ್ತುಗಳ ಸಂಖ್ಯೆ ದಿನಾಂಕ 6/6 ರಂದು ಕೇಂದ್ರ ಸರ್ಕಾರವು ಮೇಲ್ ಹೊರಡಿಸಿದ ಗೆಜೆಟ್ ದಿನಾಂಕ 23 ಹಾಗೂ ಸ್ವತಃ ರಾಜ್ಯ ಸರ್ಕಾರ ತಾವೇ ಹೊರಡಿಸಿದ ದಿನಾಂಕ 28 ಮೇ 20 ರಂದು ಕೇಂದ್ರ ಸರ್ಕಾರವು ಯಾವುದೇ ಆದೇಶವಿಲ್ಲದೆ ತಿದ್ದುಪಡಿ ಮಾಡಿ ಮೊಟಕುಗೊಳಿಸಿ ಆದೇಶ ಹೊರಡಿಸಿದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿದರು. ತಾವೇ ಹೊರಡಿಸಿದ ಆದೇಶ ದಿನಾಂಕ 1/20 ಪರಿಶಿಷ್ಟ ಪಂಗಡ ಪ್ರಣಾಪದ ಸಿಗದಂತೆ ಅಟಲ್ ಜಯಸ್ನಿ ನಿರ್ದೇಶ ಹೊರಡಿಸಿದ ಆದೇಶ ರದ್ದುಪಡಿಸಿ ಪುನಃ ಪರಿಶಿಷ್ಟ ಪಂಗಡ ಪ್ರಣಾಪತ್ರ ನಮ್ಮ ಸಮುದಾಯಕ್ಕೆ ಸಿಗದಂತೆ ದಿನಾಂಕ 9/20 ರಂದು ಅಟಲ್ ಜಯಸ್ನಿ ಕೇಂದ್ರ ಬೆಂಗಳೂರು ಇದರ ಪ್ರಕಾರ ಆದೇಶ ರದ್ದವನ್ನು ಗೊಳಿಸಿದರು. ಈ ಸಮುದಾಯಕ್ಕೆ ಎಷ್ಟು ಪ್ರಣಾಪತ್ರ ಸಿಗದಂತೆ ಮಾಡಿ ರಾಜ್ಯಾದ್ಯಂತ ಲಕ್ಷಾಂತರ ಜನರಿಗೆ ನಂಬಿಕೆ ದ್ರೋಹ ಬಗೆದು ಸಮುದಾಯದ 50 ವರ್ಷಗಳ ಹೋರಾಟವನ್ನು ಕ್ಷಣದಲ್ಲಿ ಸರ್ಕಾರ ಮಣ್ಣು ಪಾಲು ಮಾಡಿ ನಮ್ಮ ಸ್ಥಿರ ಹಕ್ಕನ್ನು ಹತ್ತಿಕ್ಕಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿ ಕೊಡಲಿಲ್ಲ. ಮಾನ್ಯರೇ, ಸಮುದಾಯ ಬಾಂಧವರು ತಾಲೂಕಾದ್ಯಂತ ಜಿಲ್ಲಾದ್ಯಂತ ಪ್ರಮಾಣಪತ್ರ ಪಡೆಯಲಿಕ್ಕೆ ಮನವಿ ಕೊಟ್ಟರು, ಹೋರಾಟ ಮಾಡಿದರು. ರಾಜ್ಯಾದ್ಯಂತ ಅಧಿಕಾರ ಆಡಳಿತ ಪಕ್ಷದ ರಾಜಕೀಯ ನಾಯಕರು ನಮ್ಮ ಸಂವಿಧಾನ ಬದ್ಧ ಹಕ್ಕನ್ನು ಕೊಡಲು ತಿರಸ್ಕರಿಸಿದ್ದಕ್ಕೆ ಅವ್ರ ಮುಂದೆ ಕೈ ಚಾಚಿ ಭಿಕ್ಷೆದರು, ನಮ್ಮ ನ್ಯಾಯವನ್ನು ಭಿಕ್ಷೆದರು ಬೇಡುತ್ತಿದ್ದರು. ನಮ್ಮ ರಾಜ್ಯಾದ್ಯಂತ ಸಂಪೂರ್ಣವಾಗಿ ಅಧಿಕಾರಗಳು ಆಡಳಿತ ಪಕ್ಷದ ರಾಜಕೀಯ ಪಕ್ಷ ಮುಖಂಡರು ನಿರ್ಲಕ್ಷಿಸಿದ ಸರ್ವಾಧಿಕ ಧೋರಣೆ ಮಾಡುತ್ತಾ ನಮ್ಮ ಸಮುದಾಯವನ್ನು ಇವತ್ತು ಪೂರ್ವಾಯೋಜಕ ಸಂಚಿಕೆಯಲ್ಲಿ ನಾಶ ಮಾಡಲಿಕ್ಕೆ ಹೊಂದಾರಿದೆ. ಬಂಧುಗಳೇ, ಮೊನ್ನೆ ನಮ್ಮ ಸಮುದಾಯ ಬರ್ತಾರಕ್ಕಿಂತ ಹಿಂದುಳಿದಿದ್ದು ಸಮುದಾಯವಾಗಿದ್ದು ಹಲವಾರು ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಸರ್ಕಾರ ಸೌಲಭ್ಯಗಳಿಂದ ವಂಚಿತವಾಗಿ ಬಂದಿದ್ದು ಸಮಾಜ ಮುಖಂಡರು ಅತ್ಯಂತ ಅವಶ್ಯಕವಾಗಿದೆ. ಮಾನ್ಯರೇ, ದೇವರು ಹೊರ ಕೊಟ್ಟು ಪೂಜಾ ಹೊರ ಕೊಡಲಿಲ್ಲವಂತೆ ದಿನಕ್ಕೆ 25/2/14 ರಂದು ಕಾಂಗ್ರೆಸ್ ಅವಧಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಮುದಾಯ ಎಷ್ಟು ಶಿಫಾರಸು ಮಾಡಿ ಕೇಂದ್ರಕ್ಕೆ ವರದಿ ಸಲ್ಲಿಸಿತ್ತು, ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡ ಪ್ರಣಾಪತ್ರ ನೀಡುವಂತೆ ಮೇಲ್ಕಂಡ ಆದೇಶವನ್ನು ರಾಜ್ಯ ಸರ್ಕಾರ ಸ್ವತಃ ತಾವೇ ರದ್ದುಗೊಳಿಸಿ ತಮ್ಮ ಆದೇಶದ ಮೇಲೆ ತಮಗೆ ನಂಬಿಕೆ ವಿಶ್ವಾಸ ಇಲ್ಲ, ತಮ್ಮ ಆದೇಶಕ್ಕೆ ತಾವೇ ಸ್ಥಿರಬದ್ಧ ಹಾಗೂ ಬದ್ಧರಿಲ್ಲ, ಕೇಂದ್ರ ಸರ್ಕಾರಕ್ಕೆ ಆದೇಶಕ್ಕೆ ಕೇಂದ್ರ ಸರ್ಕಾರ ಆದೇಶಕ್ಕಂತೂ ಗೌರವವೇ ಇಲ್ಲ, ಸಂವಿಧಾನಕ್ಕೆ ಪ್ರಭಾವಿತ ವ್ಯವಸ್ಥೆಗೆ ಧಕ್ಕೆ ತಂದಿದ್ದು ಸಂಪೂರ್ಣ ಮಾನವ ಕುಲಕ್ಕೆ ಅವಮಾನವಾಗಿದೆ. ಮಾನ್ಯರೇ, ನಾವು ಮಾಡಿದ 50 ವರ್ಷಗಳ ಹೋರಾಟ ಜಯಫಲ ಸಿಕ್ಕರೆ ಸಮಾಜ ಮುಂದಿನ ಪೀಳಿಗೆಗೆ ಸಾಮಾಜಿಕವಾಗಿ, ಶೈಕ್ಷಣಿಕ, ಆರ್ಥಿಕ ಹಾಗೂ ಒಳ್ಳೆ ಭವಿಷ್ಯ ನಿರ್ಮಾಣ ಹಾಗೂ ಮಾನವ ಕುಲಕ್ಕೆ ಒಳ್ಳೆಯ ಆಗುವುದರೆ ಅದು ಮಾತ್ರ ತಮ್ಮಿಂದ ಸಾಧ್ಯವೆಂದು ನೀಡಿಸಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಬೇಕೆಂದು ತಮ್ಮ ರಾಜ್ಯ ತಳವಾರ ಪರಿವಾರ ಸಮುದಾಯ ಬಂಧುಪರವಾಗಿ ಕೇಳಿ ವಿನಂತಿದೆ. ಮಾನ್ಯ ಪರಿಶಿಷ್ಟ ಪಂಗಡ ಪ್ರಮಾಣಪತ್ರ ನಮ್ಮ ಸಮುದಾಯ ಅತಿ ಶೀಘ್ರ ಹೊರಡಿಸಲು ವಿಫಲವಾದಲ್ಲಿ ಇವತ್ತು ನಾವು ರಕ್ತದ ಹನಿಯಿಂದ ಇದನ್ನು ಮಾಡುತ್ತಿದ್ದೇವೆ. ರಾಜ್ಯಾದ್ಯಂತ ಸುರುಮಳೆ ಕೂಡ ಕಳಕಳಿಗಳಿಂದ ಇವತ್ತು ನಾವು ಮನೆ ಪತ್ರ ಸಲ್ಲಿಸ್ತಾ ಇದ್ದೀವಿ. ಬಂಧುಗಳೇ, ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್